ಉತ್ಸಾಹಕ್ಕಿಂತ ಪ್ರಬಲವಾದದ್ದು ಮತ್ತೊಂದಿಲ್ಲ. ನಾವಿವತ್ತು ಗಂಗಶೆಟ್ಟಿ ಲೇಕ್ ವಾಲಂಟಿಯರ್ಸ್ ಎಲ್ಲ ಸೇರಿಕೊಂಡು ಈ ಸ್ಯಾಪ್ಲಿಂಗ್ ಮೇಂಟೆನೆನ್ಸ್ ಅಂತ ಮಾಡಿದ್ವಿ. ಒಂದು ಸುಮಾರು ಗಿಡಗಳು ಡ್ರೈ ಆಗಿತ್ತು, ಅದನ್ನೆಲ್ಲ ರೀಪ್ಲೇಸ್ ಮಾಡೋ ಮುಖಾಂತರ, ಮತ್ತೆ ಪಾತಿ ಮಾಡೋ ಮುಖಾಂತರ, ಮತ್ತೆ ಇದು ಟ್ರಿಮ್ಮಿಂಗ್ ಅಂದ್ರೆ ಟ್ರೀ ಪ್ರೋನಿಂಗ್ ಅಂತ ಹೇಳ್ತೀವಲ್ಲ, ಅದನ್ನ ಮಾಡೋ ಮುಖಾಂತರ ಇವತ್ತೆಲ್ಲ ಒಂದು ಅಂದ್ರೆ ಈಸ್ಟ್ ಭಾಗದ ಕಡೆನ ಮುಗಿಸಿದೀವಿ. ನೆಕ್ಸ್ಟ್ ಬುಧವಾರ ಆ ಕಡೆ ಭಾಗದ ಮಾಡೋಣ ಪ್ರಯತ್ನ ಮಾಡ್ತಾ ಇದೀವಿ. ನಾನು ವಾಕರ್ಸ್ ಹತ್ರ ರಿಕ್ವೆಸ್ಟ್ ಮಾಡೋದು ಏನಂದ್ರೆ, ದಯವಿಟ್ಟು ಆ ಗಿಡಗಳನ್ನ ಕಾಪಾಡಿ, ಯಾಕಂದ್ರೆ ಇಲ್ಲಿ ಬರ್ತಾರಲ್ಲ ನೋಡ್ಬೋದು ಅವ್ರಿಗೆ ಏನ್ ಬೆನಿಫಿಟ್ ಇದೆಯೋ, ಕಿತ್ಕೊಳ್ಳೋದು ಮತ್ತೆ ಬೆಂಚ್ ಪಕ್ಕದಲ್ಲಿ ಕೂತಿದ್ದಾಗ ಅದನ್ನೆಲ್ಲ ಕಿತ್ತಿ ಮತ್ತೆ ಗಿಡಗಳನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಸುಮಾರು ಇನ್ಸಿಡೆಂಟ್ನ ನೋಡಿದ್ವಿ ಇವತ್ತು, ತುಂಬಾ ವಾಲಂಟಿಯರ್ಸ್ಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಸೊ ದಯವಿಟ್ಟು ವಾಕರ್ಸು, ಯಾಕೆಂದ್ರೆ ಇದು ನಿಮ್ಮ ಕೆರೆ, ನಾವೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದು ವಾಲಂಟಿಯರಿಂಗ್ ಮಾಡ್ಬೋದು, ಆದರೆ ಈ ಕೆರೆಗೆ ಅಲ್ಟಿಮೇಟ್ಲಿ ಕಾಪಾಡ್ಕೊಳ್ಬೇಕಾಗಿರೋದು ಲೋಕಲ್ ಲೈಟ್ಸ್ ಅಂದರೆ ಇಲ್ಲಿ ವಾಕರ್ಸ್ ಏನು ಬರ್ತಾರೋ ಅವರು. ಯಾಕಂದ್ರೆ ನಾವು ನೋಡಿದ್ರೆ ಬೇವಿನ ಗಿಡಗಳು, ಸುಮಾರು ಗಿಡಗಳು ಹಾಕಿದ್ವಿ, ಒಂದೂ ಇಲ್ಲ, ಎಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಇದು ನಮ್ಮ ನೇರಳೆ ಗಿಡಗಳು, ಚಿಗುರುಗಳು, ಮತ್ತೆ ಬೇರೆ ಬೇರೆ ಹಣ್ಣು ಗಿಡಗಳು, ಮತ್ತೆ ಎಲ್ಲಾನು ಹಲಸಿನ ಗಿಡಗಳು, ಹಲಸಿನ ಗಿಡ ಎಲೆಕ್ಕೆ ಮುರಿಯೋದು ಇಂಥದ್ದೆಲ್ಲ. ಮತ್ತೆ ಕುರಿಗಳವರು, ಈ ನಾಳೆ ಎರಡು ಮೂರು ಕುರಿಗಳು ಇಟ್ಕೊಂಡಿರ್ತಾರಲ್ಲ, ಅವರೆಲ್ಲ ಒಂದು ಕುರಿ ಮೇಯಿಸೋಕ್ಕೋಸ್ಕರ ಎಲ್ಲ ಗಿಡಗಳು ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ದಯವಿಟ್ಟು ಮಾಡಬೇಡಿ, ಯಾಕಂದ್ರೆ ಸೆಕ್ಯೂರಿಟಿಗೆ ಎಲ್ಲ ಕಡೆನೂ ಕೊಡೋಕ್ಕಾಗೋದಿಲ್ಲ, ಒಂದು ಕಡೆ ಎರಡು ಮೂರು ಕಡೆ ಕೊಡ್ಬೋದು ಸೆಕ್ಯೂರಿಟಿ. ನೀವು ಕಾಪಾಡಿದಾಗ ಮಾತ್ರ ಈ ಒಳ್ಳೆ ಪರಿಸರ, ಎಲ್ಲರೂ ಸೇರಿದ್ರೆ ಮಾತ್ರ ಎಲ್ಲ ಒಳ್ಳೆ ಪರಿಸರ ನಿರ್ಮಾಣ ಮಾಡೋಕ್ಕೆ ಸಾಧ್ಯ. ಮತ್ತೊಮ್ಮೆ ವಾಲಂಟಿಯರ್ಸ್, ಗಂಗಶೆಟ್ಟಿ ಲೇಕ್ ವಾಲಂಟಿಯರ್ಸ್ ಪರವಾಗಿ ಗಿಡಗಳು ಕಾಪಾಡೋ ಜವಾಬ್ದಾರಿ ಎಲ್ಲರೂ ಸೇರ್ಕೊಂಡು ಮಾಡೋಣ. ನಮಸ್ಕಾರ.